ಏನ ಮುಂದಿನ ಸುದ್ದಿ, ದಿ ಕೇರಳ ಸ್ಟೋರಿ ಸಿನಿಮಾ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಖಂಡಿತ ಮತಾಂತರ ನಿಷೇಧ ಕಾಯ್ದೆಯನ್ನ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳೋಲ್ಲ. ಹೀಗನ್ಬಿಟ್ಟು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಗುಡುಗಿದ್ದಾರೆ. ಬೇಕಿದ್ರೆ ಕಾಂಗ್ರೆಸ್ ಮಂತ್ರಿಗಳು ಬರಲಿ, ನಾನೇ ಕರ್ಕೊಂಡೋಗಿ ಇಡೀ ಮಂತ್ರಿಮಂಡಲಕ್ಕೆ ಕೇರಳ ಸ್ಟೋರಿ ಸಿನಿಮಾವನ್ನ ಉಚಿತವಾಗಿ ತೋರಿಸ್ತೀನಿ ಬನ್ನಿ. ಕಾಂಗ್ರೆಸ್ನವರು ಈ ಸಿನಿಮಾ ನೋಡಿದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನು ತಿದ್ದುಪಡಿ ಮಾಡಲ್ಲ ಅಂದಿದ್ದಾರೆ. ಅಲ್ಲದೆ ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು ಮಾಡಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಗೋವು ತಾಯಿ ಸಮಾನ, ಮೊದಲು ನಿಮ್ಮ ಮನೆಗೆ ಹೋಗಿ ನಿಮ್ಮ ತಾಯಿ ಅಕ್ಕ ತಂಗಿಗೆ ಕೇಳಿ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂದರೆ ನಿಮ್ಮನ್ನು ಮನೆ ಬಿಟ್ಟು ಓಡಿಸ್ತಾರೆ. ಮೋಸ ಮಾಡಿದ ಸರ್ಕಾರ ಬಹಳ ದಿನ ಇರೋಲ್ಲ ಅಂತ ಅನ್ನೋದಕ್ಕೆ ಮಹಾರಾಷ್ಟ್ರ ಸಾಕ್ಷಿ. ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಆಗಲಿದೆ ಅಂತ ಭವಿಷ್ಯ ನೋಡಿದವ್ರೆ. ದಿ ಕೇರಳ ಸ್ಟೋರಿ ಅದೇನು, ಕೆಲವು ಸಿನಿಮಾಗಳಿಗೆ ರಾಜಕಾರಣಿಗಳೇ ಪ್ರಮೋಷನ್ ಕೊಟ್ಟುಬಿಡ್ತಾರೆ ಗೊತ್ತಾಗಲ್ಲ. ಎಸ್, ಕೇರಳ ಸ್ಟೋರಿ ಅತ್ಯುತ್ತಮ ಚಿತ್ರವ ಗೊತ್ತಿಲ್ಲ. ಕೇರಳದಲ್ಲಾದಂಥ ಕೆಲವು ಇನ್ಸಿಡೆಂಟ್ಗಳನ್ನ ತೆಗೆದುಕೊಂಡು ಹಿಂದೂ ಯುವತಿಯರನ್ನು ಮುಸಲ್ಮಾನ್ ಧರ್ಮಕ್ಕೆ ಯಾವ ರೀತಿ ಮತಾಂತರವನ್ನು ಮಾಡಿ ಐಸಿಸ್ಗೆ ಕರ್ಕೊಂಡೋಗಿ ಅವರಿಗೆ ಆಗುವಂಥ ಚಿತ್ರ ಹಿಂಸೆ, ಅಂದರೆ ಎಸ್ಪೆಷಲಿ ಮತಾಂತರ ಕಾಯ್ದೆಯನ್ನು ವಾಪಸ್ ಪಡೆಯೋ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿರುದ್ಧವಾದ ಚಿತ್ರ. ಯಾಕಂದರೆ ಯಾವ ಕಾರಣಕ್ಕೂ ವಾಪಸ್ ತೊಗೋಬಾರ್ದು. ಸಾಕಷ್ಟು ಸ್ವಾಮೀಜಿಗಳಾಗಿರ್ಬೋದು ಅಥವಾ ಕರಾವಳಿ ಭಾಗದಲ್ಲಾಗಿರ್ಬೋದು ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಒಂದು ವೇಳೆ ನೀವು ಆ ಥರ ಮಾಡ್ತೀರಾ ಅಂದರೆ ಜನರ ಅಭಿಪ್ರಾಯಕ್ಕೆ ಮುಂದಾಗಿ ಸಾಕಷ್ಟು ಉದಾಹರಣೆಗಳನ್ನ ತಗೊಳ್ಳಿ. ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ, ಕಷ್ಟಪಟ್ಟು ಸಾಕಿದ ಮಕ್ಕಳು ಕೈ ತಪ್ಪಿದ್ದಾರೆ, ಪೋಷಕರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ತಾವು ಮೋಸ ಓದಿ ಅಂತ ಗೊತ್ತಾದ ಎಷ್ಟೋ ಯುವತಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಚಿತ್ರಹಿಂಸೆ ಅನುಭವಿಸ್ತಿದ್ದಾರೆ. ದಯವಿಟ್ಟು ಗಮನಿಸಿ. ಹೀಗಾಗಿ ಯಾರಿಗೂ ಅರ್ಥ ಆಗಲಿಲ್ವ ಕಾಂಗ್ರೆಸ್ ಅವ್ರಿಗೆ, ಬನ್ನಿ ಕೇರಳ ಸ್ಟೋರಿ ಪಿಕ್ಚರ್ನ ನಾನು ತೋರಿಸ್ತೀನಿ ಅಂತ ಈಶ್ವರಪ್ಪ ಅವ್ರು ಹೇಳಿದ್ದಾರೆ. ರಾಜಕೀಯ ವಸ್ತುನಿಷ್ಠವಾಗಿ ವ್ಯಕ್ತಿಗಳ ಮೇಲೆ, ಸಮುದಾಯಗಳ ಮೇಲೆ, ಅವರ ಪರವಾಗಿ ಇವರು, ಇವರ ಪರವಾಗಿ ಅವರು, ಎಲ್ಲರೂ ಸೇರಿ ಒಟ್ಟಾಗಿ ಸಮಾಜದಲ್ಲಿ ಶಾಂತಿ ನೆಲೆಸುವ ಕೆಲಸವನ್ನು ಅದು ಯಾವಾಗ ಮಾಡ್ತಾರೋ ನೋಡಬೇಕು. ಗೊತ್ತಿಲ್ಲ, ಇದು ರಾಜಕೀಯ ವ್ಯವಸ್ಥೆ. ಒಬ್ಬರನ್ನು ತುಳಿದು ಒಬ್ಬರು ಬೆಳೀಬೇಕು. ಇಲ್ಲಿ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲವೂ ಇದ್ದಿದ್ದೆ. ಇವ್ರ ಮೇಲೆ ಅವ್ರ ಭ್ರಷ್ಟಾಚಾರದ ಆರೋಪ, ಅವ್ರ ಮೇಲೆ ಇವ್ರ ಭ್ರಷ್ಟಾಚಾರದ ಆರೋಪ. ಈ ಭ್ರಷ್ಟಾಚಾರದ ಆರೋಪಗಳಿಂದ ಮುಕ್ತವಾಗಬೇಕು, ಅಧಿಕಾರಕ್ಕೆ ಬರಬೇಕು. ಪ್ರಣಾಳಿಕೆಗಳು, ಆಮಿಷಗಳು, ಗ್ಯಾರಂಟಿಗಳು. ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇದ್ದಾರೆ. ಬಿ ಜೆ ಪಿ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ಅರ್ಧ ಲೀಟ್ರ್ ಮನೆಗೆ ಹಾಲಾಕ್ತೀವಿ ಅಂತ ಹೇಳಿದರು. ಸ್ವತಃ ಬಿ ಜೆ ಪಿ ಶಾಸಕರಾಗಿದ್ದಂತಹ ರೇಣುಕಾಚಾರ್ಯ ಅವರು ಗುಡುಗಿದ್ರು, ಯಾವ ಪ್ರಣಾಳಿಕೆ, ಅದು ಯಾರೋ ಸುಧಾಕರ್ ಕರ್ಕಬಂದು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರಿ, ಏನು ಕೊಟ್ಟಿದ್ದು ನೀವುಗಳು ಅಂತ. ಬಟ್ಟು ಬಿ ಜೆ ಪಿ ಸರಿ ಅನ್ನೋದನ್ನು ಬಿ ಜೆ ಪಿ ನಾಯಕರೇ ಒಪ್ಕೊಳ್ಳಲ್ಲದಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನೋಟಿಸ್ ರಾಜಕೀಯ ಶುರುವಾಗಿದೆ. ಹೀಗಾಗಿ ಜನ ತೀರ್ಮಾನ ಮಾಡಬೇಕು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ.